ಧನಸ್ಸು ರಾಶಿ ಆತ್ಮೀಯರ ಬೆಂಬಲ ನಿಮಗೆ ಸಿಕ್ಕುವಂಥದ್ದು ಹಾಗಾಗಿ ಯಾವುದೇ ಕೆಲಸಕ್ಕೆ ಮುನ್ನುಗ್ಗಿದರೂ ಅಲ್ಲಿ ಆತ್ಮೀಯರ ಸಹಕಾರ ಸಹಾಯ ಎಲ್ಲವೂ ದೊರಕಿ ಆ ಕೆಲಸದಲ್ಲಿ ಯಶಸ್ಸನ್ನು ಪಡೀಬಹುದಾಗಿರುತ್ತೆ ಅತಿಯಾದಂತಹ ಆತ್ಮವಿಶ್ವಾಸ ನಷ್ಟಕ್ಕೆ ದಾರಿಯಾಗುತ್ತೆ ನಷ್ಟಕ್ಕೆ ಕಾರಣವಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಬೇಡ ಅಥವಾ ಬೇರೆಯವರನ್ನೇ ಪೂರ್ಣವಾಗಿ ಅವಲಂಬಿಸಿಕೊಂಡು ಮಾಡತಕ್ಕಂತಹ ಕೆಲಸ ಬೇಡ ಅಂತ ಹೇಳಿ ಮತ್ತೆ ಮತ್ತೆ ಹೇಳಬೇಕಾದಂಥದ್ದು ಕುಟುಂಬ ಸದಸ್ಯರ ಸಂಪರ್ಕ ಚೆನ್ನಾಗಿರಲಿ ನಿಮ್ಮ ಮನೆಯಲ್ಲಿರತಕ್ಕಂತಹ ಸದಸ್ಯರು ತಂದೆ ಮಕ್ಕಳು ತಾಯಿ ಮಕ್ಕಳು ಹಾಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಗಟ್ಟಿಯಾಗಿರಬೇಕು ಆಗ ಮಾತ್ರ ನೀವು ಯಾವುದೇ ಕೆಲಸಕ್ಕೂ ಕೂಡ ಸಹಕಾರವನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಮಾನಸಿಕವಾದಂತಹ ಉದ್ವೇಗಗಳನ್ನು ದೂರ ಮಾಡಿಕೊಳ್ಳಿ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಯಾವುದೋ ಕೆಲಸಗಳಾಗಬೇಕಾಗಿರುತ್ತೆ ಯಾರೋ ಸಹಾಯ ಮಾಡ್ತಾರೆ ಯಾರೋ ಸಹಕರಿಸ್ತಾರೆ ಆದರೆ ನಿಮ್ಮ ಮನೋವ್ಯಥೆ ಬಹಳ ದೊಡ್ಡದಾಗಿರತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯಾಗುತ್ತೆ ಹಲವಾರು ದಿವಸಗಳಿಂದ ಅನೇಕ ವಿಧವಾದಂತಹ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುತ್ತೆ ಇವತ್ತು ಸ್ವಲ್ಪ ಸುಧಾರಣೆ ಕಾಣುತ್ತೆ ಆ ಒಂದು ಫಲಿತಾಂಶ ನಿಮಗೆ ಅನುಭವಕ್ಕೆ ಬರತಕ್ಕಂಥದ್ದು ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸರಿಯಾದ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ಏನೋ ಗೊಂದಲಗಳು ಯಾರದೋ ಮಾತು ಸರಿ ಇನ್ನೊಬ್ಬರು ಮಾತು ತಪ್ಪು ಇವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರತಕ್ಕಂಥದ್ದು ಇಷ್ಟದೇವತಾ ಆರಾಧನೆಯನ್ನು ಮಾಡಿ ಈ ಎಲ್ಲ ಗೊಂದಲಗಳು ದೂರವಾಗಿ ತಿಳಿಯಾದಂತಹ ಮನಸ್ಥಿತಿ ನಿಮ್ಮದಾಗಲಿ ಶುಭವಾಗಿ ಮಕರ ರಾಶಿ ಉದ್ಯೋಗದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆಯಬಹುದು ಅದಕ್ಕೆ ಅವಕಾಶ ಇದೆ ಆ ಪ್ರಯತ್ನ ನಿಮ್ಮದಾಗಿರಬೇಕು ಕೆಲಸದ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನೆಮ್ಮದಿ ಸಿಕ್ಕುತ್ತೆ ಯಾವಾಗ ಕೆಲಸದ ಒತ್ತಡವೇ ಹೆಚ್ಚಾಗಿ ಕಾಡುತ್ತೋ ಆಗ ಮಾನಸಿಕವಾದಂತಹ ನೆಮ್ಮದಿಯಾಗಲಿ ಗಟ್ಟಿಯಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕಾಗಲಿ ಅವಕಾಶಗಳು ಕಡಿಮೆಯಾಗುತ್ತೆ ವ್ಯಾಪಾರದ ಅಭಿವೃದ್ಧಿ ಇರುತ್ತೆ ಅದನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಧನಾತ್ಮಕವಾದಂತಹ ಚಿಂತನೆ ಇರಲಿ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳು ಈ ದಿವಸ ಅಡ್ಡಿ ಮಾಡೋದಿಲ್ಲ ಅಡ್ಡ ಬರುವುದಿಲ್ಲ ಹಾಗಾಗಿ ಅಂತಹ ಮನಸ್ಥಿತಿ ಚೆನ್ನಾಗಿರೋದ್ರಿಂದ ಸರಿಯಾದ ಆಲೋಚನೆಗಳಿಗೆ ಅವಕಾಶ ಇರತಕ್ಕಂಥದ್ದಾಗತ್ತೆ ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಚರ್ಚೆಗಳನ್ನು ನಡೆಸ್ತಾ ಸರಿಯಾದಂತಹ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ವೈದ್ಯಕೀಯ ಸಲಹೆಗಳನ್ನೂ ಕೂಡ ಪಡ್ಕೊಳ್ಳುವಂಥದ್ದಾಗತ್ತೆ ಹಣ ನಷ್ಟವಾಗತ್ತೆ ಬೇಸರವಾಗುತ್ತೆ ದುಡ್ಡನ್ನು ಕಳ್ಕೊಂಡಾಗ ಯಾರಿಗೆ ತಾನೇ ಖುಷಿಯಾದೀತು ಅದು ಬೇಸರವೇ ಆದರೆ ವಿನಾಕಾರಣ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥದ್ದಾಗತ್ತೆ ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸಗಳು ಈ ದಿವಸ ನಡೆಯುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ ಹಾಗಾಗಿ ನಿಮ್ಮ ಕೆಲಸಗಳು ಕೆಲವು ನಡೀಬಹುದು ಇನ್ನು ಕೆಲಸವು ಹಾಗೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಹ ತೊಂದರೆಯನ್ನು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಬೇಕು ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಔಷಧಕ್ಕೆ ಹೆಚ್ಚು ಹಣ ಖರ್ಚು ಮಾಡಬೇಕಾದಂಥದ್ದು ಬಹಳ ಬೇಸರವಾಗುತ್ತೆ ಯಾವುದೋ ಉಪಯುಕ್ತವಾಗುವಂತಹ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಿದರೆ ಹಾಗಲ್ಲ ಇದು ಔಷಧಿಗೋಸ್ಕರ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು ಆರೋಗ್ಯ ಪರಿಸ್ಥಿತಿ ಸುಧಾರಿಸುತ್ತಾ ಅನ್ನುವಂಥದ್ದು ಪ್ರಶ್ನಾತ್ಮಕವಾಗಿ ಇರುವಂಥದ್ದು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಅಂತಹ ಸಿಟ್ಟು ಯಾವುದೇ ರೀತಿಯ ಅನರ್ಥಕ್ಕೆ ಕಾರಣ ಆಗೋದು ಬೇಡ ಹಣದ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ಅಧಿಕವಾದಂತಹ ಖರ್ಚು ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ಸಂದರ್ಭ ಇವೆಲ್ಲವೂ ಕೂಡ ಹಣದ ಮೇಲೆ ಅವಲಂಬಿತವಾಗಿರತಕ್ಕಂತಹ ಕೆಲವು ಸಮಸ್ಯೆಗಳಾಗಿ ಪರಿವರ್ತಿತವಾಗಿ ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡತಕ್ಕಂತಹದ್ದಾಗತ್ತೆ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀಯವರ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯ ಪರ್ವ ಅಂದರೆ ಕೆಲಸವನ್ನು ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಕೆಲಸವೋ ಅಥವಾ ಸ್ಥಳವೋ ಬೇರೆ ಕಡೆಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಬದಲಾವಣೆ ಆಗ್ತಕ್ಕಂಥದ್ದು ಇಲ್ಲಿ ಸೂಚ್ಯವಾಗಿ ಕಾಣ್ತಾ ಇದೆ ವೃತ್ತಿ ಜೀವನದಲ್ಲಿ ಗೌರವವಿರುತ್ತೆ ನೀವು ಯಾವ ವೃತ್ತಿಯನ್ನು ಅವಲಂಬಿಸಿದ್ದೀರಿ ಅಥವಾ ನಿಮ್ಮ ಉದ್ಯೋಗದ ಜೊತೆಗೆ ಬೇರೆ ಏನಾದರೂ ವೃತ್ತಿಯನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ ವ್ಯಂಗ್ಯವಾದಂತಹ ಮಾತುಗಳನ್ನು ಆಡಬೇಡಿ ಅದು ನಿಮಗೇ ಅವಮಾನವನ್ನು ಮಾಡುವಂಥದ್ದು ಬೇರೆಯವರನ್ನ ನೋಡಿ ಬೇರೆಯವರನ್ನ ಕುರಿತು ಅವಹೇಳನ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಟೀಕೆ ಮಾಡುವಂಥದ್ದು ನಿಮಗೆ ಬೇಡ ಆ ವ್ಯಂಗ್ಯವಾದಂತಹ ಪರಿಸ್ಥಿತಿಯನ್ನು ನೀವು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಬೇಡಿ ನಿಮಗೆ ಅವಮಾನವಾಗ್ತಕ್ಕಂಥದ್ದು ಹಳೆಯ ಸ್ನೇಹಿತರ ಸಂಪರ್ಕದಿಂದ ಹಣ ನಷ್ಟ ಎಷ್ಟೋ ದಿವಸವಾಗಿರುತ್ತೆ ಅವರ ಮಾತುಕತೆ ನಡೆಸಿ ಅಂತಹ ಸ್ನೇಹಿತರು ಮತ್ತೆ ಭೇಟಿಯಾಗ್ತಾರೆ ಅವರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಆ ಸ್ಥಿತಿಯನ್ನು ತಂದುಕೊಂಡು ಹಣವನ್ನು ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿ ಸ್ಥಿರಾಸ್ತಿಯಲ್ಲಿ ಕೆಲವು ಗೊಂದಲಗಳಿರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಮಾರಾಟ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಇದ್ದರೆ ಅದಕ್ಕೆ ಮುಂದಾಗಬಹುದು ಮನೆಯಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿ ಯಾವ ವಿಷಯ ಮನೆಯಲ್ಲಿ ಗೊತ್ತಿಲ್ಲ ಅಂತಾಗುತ್ತೋ ಅದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಮಾಹಿತಿಗಳು ಯಾವುದೇ ರೀತಿಯ ಅಭಿಪ್ರಾಯಗಳು ಒಳ್ಳೆಯ ಮಾತು ಇದ್ಯಾವುದೂ ಕೂಡ ನಿಮ್ಮ ಪರವಾಗಿ ಇರುವುದಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ